ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಬ್ಬಾಗಿಲಿರುವ ನಮ್ಮ ಮುಳಬಾಗಿಲಿನಲ್ಲಿ ನಮ್ಮ ನಾಯಕರಾದಂತಹ ಆಲಂಗೂರು ಶಿವಣ್ಣ ಅವರು, ಅದೇ ರೀತಿ ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲಕಂಠನ್ ಅವರು, ಅದೇ ರೀತಿ ನಮ್ಮ ಅಮಾನನ್ ಅವರು, ಆರ್ ಆರ್ ರಾಜೇಂದ್ರ ಗೌಡರು, ಅದೇ ರೀತಿ ನಮ್ಮ ಗುದಿನಳ್ಳಿ ಮಂಜಣ್ಣ ಅವರು, ನಮ್ಮ ಶಂಕರಣ್ಣ ಅವರು, ಮತ್ತೆ ಎಲ್ಲ ನಮ್ಮ ಮೋಹನಣ್ಣ ಅವರು, ನಮ್ಮ ನಿರುಪಕ್ ಅವರು, ಅದೇ ರೀತಿ ನಮ್ಮ ನಾಗಣ್ಣ ಅವರು, ಎಲ್ಲ ನಮ್ಮ ಕೌನ್ಸಿಲರ್ಸ್, ಎಲ್ಲ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಇವತ್ತು ರಾಮನ ಏನು ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದ್ರ ಸಲುವಾಗಿ ನಮ್ಮ ಮುಳಬಾಗಿಲಿನಲ್ಲಿ ರಾಮನ ಒಂದು ಪೂಜೆ ಸಲ್ಲಿಸಬೇಕಂತ ನಮ್ಮ ಪಕ್ಷದ ವತಿಯಿಂದ ಏನು ನಮ್ಮ ಇದ್ ಮಾಡ್ಕೊಂಡ್ವಿ. ಇದಾಗಿ ನಮ್ಮ ಮುಳಬಾಗಿಲಿನ ಮುತ್ಯಾಲಪೇಟೆಯಲ್ಲಿರುವ ರಾಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಮ್ಮ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಎಲ್ಲ ನಾವು ಏನು ಮೊದಲಿಂದ ಬಾಯಿ ಬಾಯಿಯಾಗಿ ಅಂದ್ರೆ ಸೋದರತ್ವ ಹೆಂಗಿತ್ತು ಆ ಕಾಲದಿಂದ ಮುಂದೆ ಕೂಡ ಹಂಗೆ ಬಾಳ್ಕೊಂಡು ನಾವು ಬಾಯಿ ಬಾಯಿಯಾಗಿ ಹೋಗೋಣ. ಮುಂದೆ ಕೂಡ ನಮ್ಮ ದೇಶದಲ್ಲಿ ಇನ್ನ ನಮ್ಮ ರಾಜ್ಯದಲ್ಲಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ರಾಮನ ಕನಸು ನನಸಾಗಿದೆ. ಯಾಕಂತ ಹೇಳಿದ್ರೆ ರಾಮನ ಕನಸು ಅಂದ್ರೆ ಲೋಕ ಕಲ್ಯಾಣ. ಲೋಕ ಕಲ್ಯಾಣ ಏನಂದ್ರೆ ಜನರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದು ಜನರಿಗೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ರಾಮರಾಜ್ಯದ ಕನಸು ಇವತ್ತು ಕರ್ನಾಟಕದಲ್ಲಿ ನನಸಾಗಿದೆ. ನಮ್ಮ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿಯವರು ಕೂಡ ರಾಮನ ಪರಮ ಭಕ್ತರವರು. ಅವ್ರ ನಾಯಕತ್ವವನ್ನ ನಂಬಿ ನಾವು ಮುಂದೆ ಬಂದಿರತಕ್ಕಂತಹ ನಮ್ಮ ನಾಯಕರು ಇರ್ಬೋದು, ಎಲ್ರು ಇರ್ಬೋದು, ಇದ್ರಲ್ಲಿ ನಾವು ಭಜನೆಯಲ್ಲಿ ಅವಾಗ್ಲೇ ಮಣ್ಣಾಯಕನಲ್ಲಿ ಹೋದಾಗ ಈಶ್ವರ ಅಲ್ಲ ದೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್ ಅಂತ ಹೇಳ್ತಾ ಇದ್ರು ಭಜನೆಯಲ್ಲಿ. ಯಾಕಂತ ಹೇಳಿದ್ರೆ ಎಲ್ಲ ಹೆಸರುಗಳು ಒಂದೇ, ದೇವರು ಹೆಸರು ಬೇರೆ ಇರ್ಬೋದು, ದೇವರೆಲ್ಲ ಎಲ್ರಿಗೂ ನಮ್ಗೆಲ್ರಿಗೂ ಸೃಷ್ಟಿಕರ್ತ ಒಬ್ನೇ. ಹಾಗಾಗಿ ಎಲ್ಲಾ ದೇವರು ಇವತ್ತು ನಮ್ಮ ದೇಶದಲ್ಲಿ ನೆಮ್ಮದಿ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿ, ಅದೇ ರೀತಿ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿ ಅಂತ ಈ ದೇಶದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಒಳ್ಳೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಲಿ ಅಂತ, ಒಳ್ಳೆ ಉತ್ತಮವಾದ ಒಂದು ಮೆಸೇಜ್ ಹೋಗ್ಲಿ ಅಂತ ನಾವು ಈ ಕಾರ್ಯಕ್ರಮ ವಿಶೇಷ ಪೂಜೆ ಸಲ್ಲಿಸಿ ಆ ರಾಮನು ಅಲ್ಲಾನು ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಅಭಿವೃದ್ಧಿ ಮಾಡ್ಲಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಇವತ್ತು ಪೂಜೆ ಸಲ್ಲಿಸಿದ್ವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಹಿರಿಯ ನಾಯಕರಾದಂತಹ ಆಲಂಗೂರು ಶಿವಣ್ಣ ಅವರು ಮಾತಾಡ್ಬೇಕಾಗಿ ಅವರಲ್ಲಿ ಮನವಿ ಮಾಡ್ಕೊಂತ.